ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕರ್ನಾಟಕದ ಎಲ್ಲ ಜನತೆಗೂ ಕರ್ನಾಟಕ ವಾಯ್ಸ್ ಆಫ್ ಪಬ್ಲಿಕ್ಕಿಂದ ಆಮೇಲೆ ಜೆ ಡಿ ಎಸ್ ಪಕ್ಷದಿಂದ ಅಭಿನಂದನೆ. ಪ್ರಿಯ ವೀಕ್ಷಕರೇ, ನಾವು ಈ ಹೋರಾಟ ಮಾಡ್ತಾ ಇರೋದು ನಮ್ಮ ಪಾಳಿಗೆ ಮಾತ್ರ ಅಲ್ಲ, ಈ ಹೋರಾಟ ಒಂದು ಸಮುದಾಯಕ್ಕೆ ಮಾತ್ರ ಅಲ್ಲ, ಈ ಹೋರಾಟ ನಾವು ಮಾಡ್ತಾ ಇರೋದು 135 crore ಜನ ಏನಾಗಿದ್ದೀವಿ ನಮ್ಮ ಭಾರತ ದೇಶದಲ್ಲಿ ಅವ್ರಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇರೋದು. ನೋಡಿ, ಎಲ್ಲ ಕೆಲಸಗಳು ಪ್ರತಿಯೊಂದು ಪ್ರೊಫೆಷನ್ ಅಂತ ಇರುತ್ತೆ, ಆ ಪ್ರೊಫೆಷನ್ ತಕ್ಕಾಗಿ ವ್ಯಕ್ತಿ ಕೆಲಸ ಮಾಡಿದರೆ ಮಾತ್ರ ಆ ಪ್ರೊಫೆಷನ್ ಇರುತ್ತೆ, ಇಲ್ಲಾಂದರೆ ಎಲ್ಲ ಹಾಳಾಗಿಬಿಡುತ್ತೆ. ಗೊತ್ತಾ ನೋಡಿ, ರೈತ ಯಾವ್ರಂದ್ರೆ ಅನ್ನದಾತ ಅವರು, ನಮ್ಗೆ ಅಣ್ಣ ಹಾಕೋರು. ನಾವು ಅವ್ರಿಗೆ ದ್ರೋಹ ಮಾಡಕ್ ಕೊಡ್ತಾ ಈ ಸರ್ಕಾರ ಏನ್ ಮಾಡ್ತಾ ಇದಾರೆ, ರೈತರಿಗೆ ದ್ರೋಹ ಮಾಡಕ್ ಬಂದಿದ್ದಾರೆ. ರೈತರ ಜಮೀನು ಹಕ್ಕು ತಕೊಂಡು ಕಾರ್ಪೊರೇಟ್ನ ಕೊಡ್ತಾರಂತೆ. ನಾಳೆ ದಿವಸ ಕಾರ್ಪೊರೇಟ್ ಅವ್ರು ಏನ್ ಮಾಡ್ತಾರೆ, ದುಡ್ಡು ಬಿದ್ದಿದೆ ಇವ್ರು ಕೊಟ್ಟಿರೋ ಸಹಕಾರದಿಂದ ತುಂಬಿ ತುಳಿತಾ ಇದೆ ದುಡ್ಡು ಅವ್ರ ಹತ್ರ, ಎಷ್ಟು ಬೇಕಷ್ಟು ಹಾಕ್ತಾರೆ. ನಾಳೆ ದಿವಸ ಏನ್ ಮಾಡ್ತಾರೆ, ರೈತರಿಗೆ ಕೂಲಿ ಮಾಡೋನ್ಗೆ ಇಕ್ಕೊಂಡಿರ್ತಾರೆ. ಅವ್ರು ಹೇಳೋ ಥರ ಬಗ್ಗಿ ಅಂದರೆ ಬಗ್ಬೇಕು, ಎದ್ರಿ ಅಂದರೆ ಎದ್ಬೇಕು ಅವರು. ಆಮೇಲೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಅವ್ರಿಗೆ ಬೇಕಾಗಿರೋ ರೈಟ್ ಫಿಕ್ಸ್ ಮಾಡ್ತಾರೆ. 1,000 rupees ಅಂದರೂ ನಾವು ಅಣ್ಣ ತೊಗೊಳ್ಳೇಬೇಕು, 100 rupees ಅಂದರೂ ನಾವು ಅಣ್ಣ ತೊಗೊಳ್ಳೇಬೇಕು. ಯಾಕ್ರಿ ನಾವು ಹೋಗ್ಬೇಕು? ನಮ್ಮ ರೈತರ ಹತ್ರ ಶಕ್ತಿ ಇದೆ, ಅವ್ರ ಹತ್ರ ವ್ಯಕ್ತಿಗತ ಇದೆ, ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡಲಿ ಬಿಡಿ, ನೀವು ಏನಕ್ಕೆ ಮುಂದೆ ಬರ್ತಾ ಇದ್ದೀರಾ? ನೀವು ಆಗಲೇ ಮಾಡಿರೋಷ್ಟು ಸಾಕು ಕಾರ್ಪೊರೇಟ್ಗೆ. ಅಂಬಾನಿ ಆಗಲಿ, ಅಡಾನಿ ಆಗಲಿ, ಮಾಲ್ಯ ಆಗಲಿ, ಮೋದಿ ಆಗಲಿ, ನೂರ್ಯ ಮೋದಿ ಆಗಲಿ, ಅವ್ರಿಗೆ ಹೋಗ್ಬಿಟ್ಟು ಹುಡ್ಕೊಂಡು ಬನ್ನಿ. ಅವ್ರ ಹತ್ರ ದುಡ್ಡಿದೆ ಅಲ್ವಾ, ಆ ದುಡ್ಡು ನಮ್ಮ ದೇಶಕ್ಕಾಗಿ. ರೈತರ ಹತ್ರ ಏನಕ್ಕೆ ಬರ್ತಾ ಇದ್ದೀರಾ ನೀವು? ಸಾಕು, ನೀವು ಮಾಡಿರೋದು ಸಾಕಾಗ್ಬಿಟ್ಟಿದೆ. ಡಿಮಾನಿಟೈಸೇಷನ್ ಆಗಲಿ, GST ಆಗಲಿ, ಇದು ಬೇಕಾ? ಈ ಕೊರೋನಾ ಪರಿಸ್ಥಿತಿನಲ್ಲಿ ನಮಗೆಲ್ಲ ಇದು ಬೇಕೇನ್ರಿ? ನಾವು ಮನೆಯಲ್ಲಿ ಆರಾಮಾಗಿದ್ದೀವಿ, ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ, ನಮಗೂ ಜೀವದ ಭಯ ಇದೆ. ಆದ್ರೂ ನಾವು ಭೂಮಿ ರೋಡ್ನಲ್ಲಿ ಬರ್ತಾ ಇದ್ದೀವಿ. ತಾವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ವಿನಂತಿ ಮಾಡ್ತಾ ಇದ್ದೀವಿ. ಬೇಡ, ರೈತರಿಗೆ ಹೊಟ್ಟೆ ಅನ್ನ ತಗೊಳಕ್ ಹೋಗ್ಬೇಡಿ, ನೀವು ರೈತರಿಗೆ ಬಿಡಬೇಡಿ. ಆಮೇಲೆ ಕರ್ನಾಟಕ ವಾಯ್ಸ್ ಆಫ್ ಪಬ್ಲಿಕ್ ಅವತಿಯಿಂದ ಆಮೇಲೆ ಜನತಾದಲ್ ಪಕ್ಷದಿಂದ ಎಲ್ಲರಿಗೂ ಯಾರ್ಯಾರು ನಮ್ಮ ಸಹಕಾರ ನೀಡಕ್ ಬಂದಿದ್ದೀರಿ, ತಮ್ಮೆಲ್ಲರಿಗೂ ನಮಸ್ಕಾರ, ತಮ್ಮೆಲ್ಲರಿಗೂ ಅಭಿನಂದನೆಗಳು. ಜನತೆಯ ರೈತ ಹೋರಾಟಗಾರರಾಗಿ ನಮ್ಮೆಲ್ಲರಿಗೆ ವಂದನೆಗಳು. ಈ ದಿನ ನಾವು ಈ ಹೋರಾಟ ಏತಕ್ಕಾಗಿ ಹಮ್ಮಿಕೊಂಡಿದ್ದೇವೆ ಅಂತೇಳಿದ್ರು ತಮ್ಮೆಲ್ಲರಿಗೂ ಗೊತ್ತಿದೆ. ಈಗಾಗಲೇ ಎಲ್ಲ ನಾಯಕರು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಈ ಮಸೂದೆ ಕಾಯ್ದೆಗಳನ್ನು ಹಿಂಪಡೆದು ರೈತರಿಗೆ ಹಾಗೂ ಜನತೆಗೆ ಕಾರ್ಮಿಕರಿಗೆ ಒಳ್ಳೆಯದು ಮಾಡಲೆಂದು ನನ್ನ ಈ ಒಂದು ಹಾರೈಕೆಯನ್ನು ಹಾರೈಸುತ್ತಿದ್ದೇನೆ. ಧನ್ಯವಾದಗಳು, ನಮಸ್ಕಾರ. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.